ದೇಶದ 77ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತವಾಗಿ ಧಾರವಾಡದ ನವನಗರದಲ್ಲಿರುವ ಪಂಚಾಕ್ಷರಿ ನಗರದ ಉದ್ಯಾನವನದಲ್ಲಿ ಜೈ ಕರ್ನಾಟಕ ಸಂಘಟನೆ ಹಾಗೂ ಅಖಂಡ ಕರ್ನಾಟಕ ರಕ್ಷಣಾ ಸೇನಾದಳ ಸಂಯುಕ್ತಾಶ್ರಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು. ಜೈ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಸುಧೀರ್ ಎಂ ಮುದ್ದೋಳ ಧ್ವಜಾರೋಹಣ ನೆರವೇರಿಸಿದರು. सब 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 बोलो भारत माता की जय. बोलो भारत माता की जय. वंदे मातरम. वंदे मातरम. बोलो भारत माता की जय. बोलो भारत माता की जय. जन गण मन अधिनायक जय हे भारत भाग्य विधाता. हिमाचल यमुना गंगा उच्चल जल जितरंगा. तव शुभ नामे जाहे तव शुभ आशीष माहे. जन गण मन दायक जय हे भारत भाग्य विधाता. जय हे जय हे जय हे जय 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 हे. ನಂತರ ಮಾತನಾಡಿದವರು, ದೇಶ ಸ್ವತಂತ್ರವಾಗಿ 77 ವರ್ಷಗಳು ಗಡಿಸಿವೆ. ದೇಶ ಈಗ ಸಾಕಷ್ಟು ಅಭಿವೃದ್ಧಿಯನ್ನ ಕಂಡಿದೆ. ಇದಕ್ಕೆ ಇವತ್ತಿನ ಜಿಡಿಪಿಯೇ ಜೀವಂತ ಸಾಕ್ಷಿ. ಜಿಡಿಪಿಯಲ್ಲಿ ಭಾರತ ಜಗತ್ತಿನಲ್ಲಿ 5ನೇ ಸ್ಥಾನ ಹೊಂದಿದೆ ಎಂದರು. ಅವಳಿ ನಗರದ ಅಭಿವೃದ್ಧಿಗಾಗಿ ಯಾವ ಸರ್ಕಾರಗಳು ತಲೆಕೆಡಿಸಿಕೊಂಡಿಲ್ಲ. ಈ ನಿಟ್ಟಿನಲ್ಲಿ ಜೈ ಕರ್ನಾಟಕ ಸಂಘಟನೆ ಬರುವ ದಿನಗಳಲ್ಲಿ ಅನೇಕ ಹೋರಾಟಗಳನ್ನು ಹಮ್ಮಿಕೊಳ್ಳಲಿದೆ. ಈ ನಿಟ್ಟಿನಲ್ಲಿ ಅವಳಿ ನಗರದ ಯುವಕರು ಸಂಘಟನೆಯ ಕೈಜೋಡಿಸಬೇಕಾಗಿದೆ ಎಂದು ಕರೆ ನೀಡಿದರು. ಭಾರತ್ ಮಾತಾ ಕೀ ವಂದೇ ಮಾತರಂ. ವಂದೇ ಮಾತರಂ. ನನ್ನ ಹೆಸರು ಸುಧೀರ್ ಮುದೋಳ ಅಂತ. ನಾನು ಜೈ ಕರ್ನಾಟಕ ಸಂಘಟನೆಯ ಧಾರವಾಡ ಜಿಲ್ಲಾ ಅಧ್ಯಕ್ಷ ಇದ್ದೀನಿ. ಆಕ್ಚುಲಿ ಹೇಳಬೇಕಂದ್ರೆ ಈ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾನು ಧಾರವಾಡದಲ್ಲಿ ಯಾವುದೋ ಒಂದು ಸ್ಕೂಲ್ನಾಗ ಆಚರಣೆ ಮಾಡುವಾಗ ನನಗೆ ಶಂಕರಗೌಡರು ಫೋನ್ ಮಾಡಿದ್ರು. ನಿನ್ನೆ ಸರ್ ಹಿಂಗಿಂಗ್ರಿ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪಂಚಾಕ್ಷರಿ ನಗರದಾಗ, ದಯಮಾಡಿ ತಾವು ಬರಬೇಕಂತೇಳಿ. ಅವಂತ ಅದ್ರ ವ್ಯಕ್ತಿಗಳಲ್ಲಿ ಸರ ನಮ್ಮ ಮನೆ ಹಾಕಿದ್ರು ಮಾಡಂತ ಅಂದಾಗ ಎಲ್ಲ ಕನ್ನಡಪ್ರ ಸಂಘಟನೆ ಹೋರಾಟಗಾರರು ನಾವು ಕರಿತಾ ಇದೀವಿ ಅಂತ ಹೇಳಿದಾಗ ಏನೋ ಖುಷಿ ಅನಿಸ್ತು. ಏನೋ ಒಬ್ರು ಮಾಡ್ತಾ ಇದಾರೆ, ಹೋಗಿ ಇನ್ವಾಲ್ವ್ಮೆಂಟ್ ಆಗೋನು. ನಾಂದೇ ನಾವು ಒಂದು ಕಾರ್ಯಕರ್ತರಾಗಿ ನಾವು ದುಡಿತೇವೆ ಅಲ್ಲಿ ಬಂದು ಅಂತ ಹೇಳಿ ಬೇಡ ಸರ್ ಅಂತ ತಾವು ಗೆಸ್ಟ್ ಆಗಿ ಬರ್ರಿ ಅಂತಂದ್ರೆ ಇರಲಿ, ಅದೆಲ್ಲ ಸೈಡ್ ಅಂದ್ರೆ. ಬಟ್ ಇವತ್ತೇನಂದ್ರೆ ಅಖಂಡ ಕರ್ನಾಟಕ ರಕ್ಷಣಾ ಸೇವಾ ದಳ ಅಂತ ಹೇಳಿ ಒಂದು ಸಂಘಟನೆ ಮತ್ತು ಒಂದು ಪಂಚಾಕ್ಷರಿ ನಗರದ ಈ ನಿವಾಸಿಗಳೇ ಕೂಡಿ ಇವತ್ತು 77ನೇ ಸ್ವಾತಂತ್ರ್ಯ ಉತ್ಸವವನ್ನ ಈ ರೀತಿ ವಿಜೃಂಭಣೆಯಿಂದ ನೀವು ಆಚರಣೆ ಮಾಡ್ತಾ ಇದ್ರಿ ಅಂದ್ರೆ ಬಹಳ ಹೆಮ್ಮೆ ಅನ್ಸ್ತಾ ಇದೆ. ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕೈತಿ ಬಿಡ, ಏನ್ ಸಿಕ್ಕೈತಿ ಅವ್ರು ಸಿಕ್ಕೈತಿ ನಮ್ಗೆ ಸಿಕ್ಕಂತ ನಮ್ಮ ಮನೆಯ ಸುಮ್ಮನೆ ಕುಂದ್ಬಿಡ್ತೇವೆ. ಆದ್ರೆ ವಿಶೇಷವಾಗಿರ್ತಕ್ಕಂಥ ಇಲ್ಲಿ ತಾಯಂದ್ರು ಮತ್ತು ಅಕ್ಕಂಗಿಯರದಾರಲ್ಲ ಅವರು ಹೆಣ್ಮಕ್ಳು ಎಲ್ಲ ಬಿಟ್ಟು ತಮ್ಮ ಮನೆಯ ಕೆಲಸ ಬಿಟ್ಟು ಇವತ್ತು ಬಂದೆ ಇಲ್ಲಿ ನಿಂತ ಈ ಒಂದು ಈ ನಮ್ಮ ದೇಶದ ಹಬ್ಬವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹೆಣ್ಣಂದ್ರೆ ಹೆಂಗಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನದಿಗಳ ಹೆಸರು ಹೆಣ್ಣಿನ ಹೆಸರೇ. ಯಾಕಂದ್ರೆ ಆಕೆ ಅಷ್ಟು ಪವಿತ್ರದಾಳ ಅಂತೇಳಿ. ಮತ್ತೆ ನಾವೆಲ್ಲರೂ ಹೋದ್ವಿ ಅಂದ್ರೆ ಒಂದು ಯಾವುದೋ ಒಂದು ಸೊಬಗು ನೋಡ್ತೀವಿ, ಅಲ್ಲಿ ಹೆಸರು ಏನು ಕೊಡ್ತೇವೆ ಅಂದ್ರೆ ಇಲ್ಲಿ ನೋಡ ಒಂದು ಹೆಣ್ಮಗ ಹಸಿರು ಸಾರಿ ಹಾಕೊಂಡು ನಿಂತಾಳ ಅಂತೇಳಿ ಒಂದು ಹೆಣ್ಣಿಗೆ ಮಹತ್ವ ಕೊಡ್ತೇವೆ. ಹೆಣ್ಣಂದ್ರೆ ಬಹಳ ವಿಶೇಷವಾದಂತಹ ಒಂದು ಹೆಣ್ಣು. ಇವತ್ತು ಅವರೇ ಜಾಸ್ತಿ ಇದ್ದಾರೆ, ಅವರಿಗೆ ಒಂದು ನನ್ನ ಸಂಘಟನೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಂದ ಒಂದು ನಮಸ್ಕಾರವನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ. ಇನ್ನು ಈ ಕಾರ್ಯಕ್ರಮದಲ್ಲಿ ಸೇನಾದಳ ರಾಜ್ಯಾಧ್ಯಕ್ಷರಾದ ಸಿಂಹ ಶಿವಗೌಡ, ಜಯ ಕರ್ನಾಟಕ ಸಂಘಟನೆಯ ಕಾನೂನು ಘಟಕದ ರಾಜ್ಯ ಉಪಾಧ್ಯಕ್ಷರಾದ ರವಿ ಸಿದ್ದಟ್ಕಿಮಠ್, ನಿಂಗನಗೌಡ ಪಾಟೀಲ್, ನಾಗರಾಜ್ ಕರಣ್ಣವರ್ ಗಂಗಮ್ಮ, ಪಾಲಿಕೆ ಸದಸ್ಯರಾದ ಚಂದ್ರಶೇಖರ್ ಮನಗುಂಡಿ, ಎಫ್ಬಿ ಕಲ್ಲನ್ಗೌಡರ್, ಎಚ್ಪಿ ಹುದ್ದಾರ್, ನಿಂಗಪ್ಪ ತೆಂಗಿನಕಾಯಿ, ಮಂಜುನಾಥ್ ಸುತ್ತಗಟ್ಟಿ, ಚಂದ್ರು ಅಂಗಡಿ, ಗಿರೀಶ್ ಮಾಧರ್, ಎಂಎನ್ ಮಲ್ಲೂರ್, ವಿನಾಯಕ್ ಜಿಜಿ ಹಾಗೂ ನವನಗರ ಪಂಚಾಕ್ಷರಿ ನಗರದ ಹಿರಿಯರು ಉಪಸ್ಥಿತರಿದ್ದರು.